ಬಿರಿಯಾನಿ ತಿನ್ಕೊಂಡು ಹೋಗ್ಬೇಕಿನ್ನು ಎಲ್ಲ ಸಿನಿಮಾ ಹೋಗ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ ಪುಷ್ಪ ಕೊಟ್ರ ಬೀನ್ಸ್ ಕೊಟ್ರ ಬಿರಿಯಾನಿ ಕೊಟ್ರ ಅಂತ ತಡ್ಕಾಡ್ತೀವಿ. ಇದೆಲ್ಲ ಹಂಗಲ್ಲ ಮಾಡ್ತೇನ್ ಹನಿ, ನಂಗೆ ಬೇಕಾದ ಬರೀ ಮನಿ. ಆ ಒಂದೊಂದು ಡೈಲಾಗು ಎಲ್ಲ ಸಿನಿಮಾದು ಧ್ರುವಣ್ಣ ಎಲ್ಲ ಜಾತ್ರೆ ಜಾತ್ರೆ ಅಂತಿರಲ್ಲ. ಹಲೋ ಚಿನ್ನ, 3 ವರ್ಷ ಆದ್ರೂ 30 ವರ್ಷಕ್ಕಾಗ ಒಂದೇ ಸಿನಿಮಾದಲ್ಲಿ ಕೊಟ್ಟಾರಲ್ಲ, ಅದು ಮರ ಮೆಚ್ಕೋಬೇಕು. ಒಂದು ಹೇಳ್ತೀನಿ ಸರ್, ನನ್ನ ಅಣ್ಣ ಇವತ್ತು ನಾನು ನಿಂತ್ಕೊಂಡು ಧೈರ್ಯವಾಗಿ ಮಾತಾಡ್ತೀನಿ ಅಂದರೆ ಅದು ನನ್ನ ಧ್ರುವಣ್ಣನೇ ಕಾರಣ. ಆಯ್ತಾ, ಇವತ್ತು ಅವ್ರ ಬಗ್ಗೆ ಕೆಲವರು ನೆಗೆಟಿವ್ ಮಾತಾಡ್ತಾರೆ, ಅವ್ರು ಹೇಳೋ ಒಂದೇ ಮಾತು, ಯೋಗ್ಯತೆಗಳನ್ನ ಬೇರೆಯವರೆಲ್ಲರೂ ಅಳಿಬೇಕು, ಯಾವನೇ ಅವನ್ನು ಬೆಳೆಸಲ್ಲ ನಮ್ಮಷ್ಟಕ್ಕೆ ನಾವು ಬೆಳಿಬೇಕು, ಒಳ್ಳೆಯ ಹೆಸರು ಮಾಡೋಕ್ಕೆ ಒಳ್ಳೆ ವಿಕೆಟೇ ಹೊಡಿಬೇಕು. ಇವತ್ತು ವಿಕೆಟ್ನ ಹೊಡೆದು ಬಿಸಾಕವ್ರೆ, ಅರ್ಥ ಆಯ್ತಾ? ಅವ್ರು ಬೆಳೆಸೋರು ಇವ್ರು ಬೆಳೆಸೋರು, ಯಾರು ಯಾರು ಬೆಳೆಸಲ್ಲ? ಅದ್ದೂರಿ ಸಿನಿಮಾ ಇದ್ದಾಗ ಯಾರಿದ್ರು ಚಿನ್ನ? ಯಾರು ಇರಲಿಲ್ಲ. ಇವತ್ತು ಸರಿಯಾಗಿ ಇಟ್ಟವ್ರೆ ಬಾ ಚಿನ್ನ, ನಿಮಗೆ ಗುಣ ಸೂಪರ್ ಆಗಿ ಸಿನಿಮಾ ಮಾತ್ರ ಸರ್. ಕ್ಲೈಮ್ಯಾಕ್ಸ್ ಮಾತ್ರ ಪ್ರಥಮ ಹೇಳ್ತೀರಲ್ಲ, ಒಳ್ಳೊಳ್ಳೆ ಪ್ರಥಮ, ಏ ಹಂಗ್ ಮಾಡೋ ಹಿಂಗ್ ಮಾಡೋ ಅಂತ. ಸೊ ಅಯ್ಯ ಸ್ವಲ್ಪ ಬಿಲ್ಡ್ ಕೊಡ್ತಾರೆ ಯಾವಾಗಲೂ ಡಬ್ಬ ತರಿಸ ಬಿಡೋ ಅನ್ಕೊಂಡಿದ್ದೆ, ಬಟ್ ಕ್ಲೈಮ್ಯಾಕ್ಸ್ ನೋಡಿದ್ಮೇಲಂತೂ ಚಚ್ಕೋಬೇಕು ತಲೆನ. ಏನು ಅನ್ಬೋದು, ಒಂದೊಂದು ರೋಮಗಳು ಹಂಗೆ ಎದ್ದು ನಿಂತ್ಕೋಬೇಕು. ಆ ರೇಂಜಲ್ಲಿ ಕೊಟ್ಟವ್ರೆ ಫುಲ್ಲು ಮಂಜಾಗುರು, ಗಾಂಜ ಹೊಡೆಯ ಮಕ್ಕಳಿಗೆಲ್ಲ ಮಂಜ ಕೊಡ್ತಾರಲ್ಲ, ಹಂಗೆ ಸರಿಯಾಗಿ ಕೊಟ್ಟವ್ರೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಸೀನು. ಇನ್ನು ಹೀರೋಯಿನ್ ವಾಸಿನೇ ಲಾವಣ್ಯ ಕೈ ಕೊಟ್ಬಿಟ್ಟ, ಅವ್ರ ಚೆನ್ನಾಗಿ ಜೊತೆ ಹಂಗೆ ಮಾಡಿದ್ರು. ಬಟ್ ಈ ಸಿನಿಮಾದಲ್ಲಿ ಎಷ್ಟು ಬೇಕು ಅಷ್ಟು ಮಾರ ಮಾಡೋರೆ. ನಮ್ಮ ಧ್ರುವಣ್ಣ ಮಾಡೋ 5ನೇ ಸಿನಿಮಾ ಹೆಸರು ಮಾರ್ಟಿನ್ನು, ಈ ಸಿನಿಮಾಗೆ ಖಡಕ ಡೈರೆಕ್ಷನ್ ಮಾಡೋ ಎ ಪಿ ಅರ್ಜುನು, ಸಿಂಧಿಯಾಗೈತೆ ಗುರು ಮಾತ್ರ. ಅವೆಲ್ಲ ರಿವೀಲ್ ಮಾಡಬಾರ್ದು ಬಾಸ್, ಇವಾಗ ನಾನು ಹಂಗೆ ಹೇಳಿದ್ದು ರಿವೀಲ್ ಮಾಡೋದು ಹೋಗ್ಬಾರ್ದು ಅಂತ. ಹೌದಾ, ಅದನ್ನ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಅರ್ಜುನ್ ಯಾರು ಮಾರ್ಟಿನ್ ಯಾರು ಅಂತ ಇಬ್ಬರು ಫುಲ್ ಕನ್ಫ್ಯೂಸ್ ಆಗಿದ್ವಿ. ಬಟ್ ಕ್ಲೈಮ್ಯಾಕ್ಸ್ ಆಗಿ ಇಂಟರ್ವ್ಯೂ ಸೀನ್ ಆಗ್ಲಿ ನನಗೊಂದು ಗಿಚ್ಚಿ ಗಿಲಿಗಿಲಿ, ಶಿವಣ್ಣ ಘೋಷ ಆದ್ಮೇಲೆ ಈ ಸಿನಿಮಾದಲ್ಲಿ ನಂಗೆ ಅಷ್ಟೊಂದು ಗಿಚ್ಚಿ ಗಿಲಿಗಿಲಿ ಅನ್ಸಿದ್ದು ಸೂಪರ್ ಆಗೈತೆ. ನಾನು ಒಂದೇ ಮಾತು ಎಳಡ್ಕೋಬೇಕು ಸುಣ್ಣ, ನಮ್ಮಂತ ಅಭಿಮಾನಿಗಳನ್ನ ವಿ ಐ ಪಿ ಅಂದಿದೆ ನಮ್ಮ ಧ್ರುವ ಅಣ್ಣ, ಸೂಪರ್. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರಲ್ಲ ಮಕ್ಕಳು ಅನ್ನೋದ್ರ ಬಗ್ಗೆ, ಇವತ್ತಿನ ದಿವಸ ಹುಟ್ಟ ಮಕ್ಕಳು ಡಯಾಬಿಟೀಸ್ ಎಲ್ಲ ಬಂದು ಅಥವಾ ಅಂಗವಿಕಲರಾಗಿ ಬರ್ತಾ ಇದ್ದಾರೆ, ಆ ಕಸ್ಟಮ್ಸ್ ಅಂತ ಅನ್ನೋದ್ರಿಂದ ಯಾವ ರೀತಿ ಇದು ಟ್ಯಾಬ್ಲೆಟ್ಸ್ಗಳೆಲ್ಲ ಇಂಪೋರ್ಟ್ ಆಗುತ್ತೆ ಅದನ್ನೆಲ್ಲ ಯಾವ ರೀತಿ ಕಸ್ಟಮರು ಕೂಡ ಇಂಡಿಯನ್ ಕಸ್ಟಮರ್ ಕೂಡ ತಡೆದು ಇವತ್ತೊಂದು ದಿವಸ ಯಾರಿಗೂ ಒಂದು ಯಾವುದೇ ಕಾಯಿಲೆಗಳು ಬರದೇ ಇರೋಂಗೆ ನೋಡ್ಕೊತಾ ಇದಾರೆ ಅಂದರೆ ಅದು ನಮ್ಮ ಇಂಡಿಯನ್ ಆರ್ಮಿ ಆಗಲಿ ನೇವಿ ಆಗಲಿ ಏರ್ಫೋರ್ಸ್ ಆಗಲಿ ನಿಜವಾಗ್ಲೂ ಒಟ್ಟಲೆ ಕೈ ಚೇಯಬೇಕು. ಇಂಡಿಯಾ ಅಂತ ಬಂದಾಗ ನಮ್ಮ ಧ್ರುವ ಸರ್ಜಾ ಅವರು ಯಾವಾಗ್ಲೂ ಎತ್ತಿದ ಕೈ ಎಲ್ಲ ಆಲ್ಮೋಸ್ಟ್ ಅವ್ರ ಪಿಕ್ಚರ್ಗಳೆಲ್ಲ ಇಂಡಿಯಾ ಅಂತಲೇ ಬರ್ತಾರೆ. ಅದು ಅಲ್ಲಿ ಹೋಗಿ ಎಲ್ಲೋ ಸಿ ಕ್ರಾಸ್ ಮಾಡಿ ಒಂದು ಫ್ಲಾಗ್ ಇಂಡಿಯನ್ ಫ್ಲಾಗ್ ಹಾಕ್ಬಿಟ್ಟು ಬರ್ತಾರಲ್ಲ, ಅದು ಯೋಚನೆ ಮಾಡೋದಕ್ಕೂ ನಮ್ಮ ಕೈಲಾಗಲ್ಲ. ಅವ್ರು ಯೋಚನೆ ಮಾಡಿ ಅದು ತೋರಿಸಿದ್ದಾರೆ. ಅದ್ರ ಜೊತೆಗೆ ಯಾವ ರೀತಿ ಕನ್ನಡ ಕರ್ನಾಟಕ ತೋರಿಸ್ಬೋದು ಅಂದಾಗ ಆ ಅರ್ಶನ ಕುಂಕುಮನ ಕೆಳಗಡೆ ಇಟ್ಟು ತೋರಿಸಲ್ಲ ಸರ್. ಅವ್ರು ನಿಜವಾಗ್ಲೂ ಸ್ಕ್ರಿಪ್ಟ್ ಬರೆದವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ತುಂಬ ಆದ್ರೂ ಒಳ್ಳೆ ಡ್ಯಾನ್ಸ್ಗಳು ಎಷ್ಟು ಸಿಂಪಲ್ಲಾಗಿ ಯಾರಾದರೂ ಮಾಡ್ಬೋದು ಅನ್ನೋ ರೀತಿಲಿ ಮಾಡಿ ಮಾಡಿ ಸೂಪರ್.